ಬೇಗ ಬೇಗ ಆಟ ಆಡು, ಈಗ ನಿನ್ನ ಸೈನಿಕನ ಕಥೆ ಮುಗಿಯಿತು. ಕೆಲಸ ಮಾಡೋ ಟೈಮಲ್ಲಿ ನೀವು ಆಟ ಆಡ್ತಾ ಇದ್ದೀರಾ? ನೀವು ಎಷ್ಟು ನಿರ್ಲಕ್ಷ್ಯ ಮಾಡ್ತೀರೋ ಅಷ್ಟು ಅಪಾಯ ಆಗತ್ತೆ. ನಿಮ್ಗೆ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಬೇರೆಯವ್ರನ್ನ ಕೆಲ್ಸಕ್ ತಗೊಳ್ತೀನಿ. ಬರೀ ಊಟ ತಿಂಡಿ ಮಾಡ್ಕೊಂಡು ಇಲ್ಲಿದ್ದೀರಾ? ಯಾಕಿದ್ದೀರಾ ಇಲ್ಲಿ? ಕೆಲ್ಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗಿ. ಹಾ ಹಾ, ಹೋಗ್ತೀನಿ ಬಿಡೋ. ಯಾಕೆ ಯಾವಾಗ್ಲೂ ನನ್ನ ಮೇಲೆ ಎಗರಾಡ್ತಾ ಇರ್ತೀಯ? ಒಂದಲ್ಲ ಒಂದು ದಿನ ನಾನು ಎಲ್ಲರಿಗೂ ತೋರಿಸ್ತೀನಿ, ನಾನು ನೋಡೋದಕ್ಕೆ ಮಾತ್ರ ಕುಳ್ಳಿಗಿರೋದು, ಆದರೆ ನನ್ನ ಕೆಲಸಗಳೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಅಂತ. ನಾನು ಎಂಥ ಕೆಲಸ ಮಾಡ್ತೀನಿ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ಬೇಕು. ಮತ್ತೆ ಇಂಜಿನಿಯರ್, ನಾನು ನಿನ್ನ ನೋಡ್ಕೋತೀನಿ. ಜಾಸ್ತಿ ಆಯ್ತು, ನಿಂದ ಇಲ್ಲಿಂದ ಹೊರಟೋಗು, ಕಳಿಸ್ಬಿಡಿ ಅವನ್ನ. ಇವತ್ತು ಅಂಡರ್ಗ್ರೌಂಡ್ ವಾಟರ್ ಟನಲ್ನ ಇನಾಗರೇಷನ್ ಇದೆ. ಮಂತ್ರಿ ಅವರು ಅದನ್ನ ಇನಾಗರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ವೀನಸ್ ಸಿಟಿಗೆ ಹೋಗುವಂತ ದಾರಿ ತುಂಬಾನೇ ಚಿಕ್ಕದಾಗತ್ತೆ. ಮತ್ತೆ ಅದಲ್ಲದೆ ನಮ್ಮ ಅಜ್ಜಿ ತಾತ ನಿಂತಿರ್ತಾರೆ ಇವತ್ತು ಮಂತ್ರಿಗಳ ಹಿಂದೆ, ಗೊತ್ತಾ? ನಡೀರಿ, ನಾವು ಹೋಗಿ ನೋಡೋಣ. ಸರಿ ಸರಿ ನಡೀರಿ, ನೀವು ತುಂಬಾನೇ ಕೆಲಸ ಮಾಡಿಬಿಟ್ಟಿದ್ದೀರಾ, ಈಗ ನನ್ನ ಕೆಲಸ. ಕೇಶವ್ ಇಂಜಿನಿಯರ್, ನೋಡೋದಕ್ಕೆ ನಾನು ಕುಳ್ಳಗಿದ್ದೀನಿ, ಆದರೆ ಮಾಡೋ ಕೆಲಸ ಎಲ್ಲ ದೊಡ್ಡ ದೊಡ್ಡದು. ಹೇಗೆ ಹೆದರ್ಕೊಂಬಿಟ್ಟಿತಾನೆ? ನನಗೆ ಮರ್ಯಾದೆ ಕಳೆದೆ ಅಲ್ವಾ ನೀನು? ಈಗ ನೋಡ್ತಾ ಇರೋ ನಿನ್ನ ಕನಸಿನ ಅಂಡರ್ ವಾಟರಿಂಗ್ ಟನಲ್ನ ಹೇಗೆ ಹಾಳು ಮಾಡ್ತೀನಿ, ನಿನ್ನ ಕನಸನ್ನೆಲ್ಲ ಒಡೆದು ಹಾಕ್ತೀನಿ ಅಂತ. ನಿನ್ನ ವರ್ಷಾನುಗಟ್ಟಲೆಯ ಶ್ರಮ ಈ ಟೈಗರ್ ಒಂದೇ ದಿನದಲ್ಲಿ ಹಾಳು ಮಾಡಿಬಿಡ್ತಾನೆ. ಟೈಗರ್, ನೀನ್ ಏನ್ ಮಾಡ್ತಾ ಇದೀಯಾ? ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ಹಲೋ ಎವ್ರಿವನ್, ನನ್ನ ಹೆಸರು ಟೈಗರ್. ನಾನು ಚೋಟಾ ಟೈಗರ್. ನೋಡೋದಕ್ಕೆ ಚಿಕ್ಕವನು, ಆದರೆ ಮಾಡೋದೆಲ್ಲ ದೊಡ್ಡ ದೊಡ್ಡ ಕೆಲಸಗಳೇನೆ. ನಿಮ್ಮ ಟನಲ್ ಇನಾಗ್ರೇಷನ್ ಏನೋ ಚೆನ್ನಾಗಾಯಿತು, ಆದರೆ ನಿಮ್ಮ ಯಾತ್ರೆ ಮಂಗಳಮಯವಾಗಲಿ ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ. ಯಾಕಂದರೆ ಈಗ ಧೂಮ್ ಧಾಮಲ್ಲ, ಧಮಾರ್ ಡಿಮೀರ್ ಆಗುವಂಥ ಸಮಯ ಬಂದುಬಿಟ್ಟಿದೆ. ಎಲ್ಲರೂ ನನ್ನನ್ನು ನೋಡಿ ನಗ್ತಾ ಇದ್ರೆ, ಈಗ ನನ್ನ ಕೆಲಸನ ನೋಡಿ. ಇಲ್ಲಿ ನಡೀತಾ ಇದೆ, ಯಾರ ವ್ಯಕ್ತಿ ಇಲ್ಲಿದೆ ನೋಡಿ, ನನ್ನ ಮೊದಲ ದಾಳ. ಓ, ಮತ್ತೆ ಈಗ ನೋಡಿ, ಚೆಕ್ ಮೇಟ್. ಇದೇನಿದು ಸೌಂಡು? ಬೇಗ ಬನ್ನಿ. ಮಂತ್ರಿಗಳೇ, ಈಗ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ರಸ್ತೆ ಎಲ್ಲ ಬಂದ್ ಆಗಿದೆ. ನಿಮ್ಮ ಮನೋರಂಜನೆಗೋಸ್ಕರ ಒಂದು ಸಿನಿಮಾನ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ಮತ್ತೆ ನಿಮ್ಮ ಫೀಡ್ಬ್ಯಾಕ್ನ ಹೇಳೋದನ್ನು ಮರಿಬೇಡಿ. ಹೇಗಿತ್ತು ಈ ಸಿನಿಮಾ? ನಿಮ್ಮೆಲ್ಲರೂ ಪರಿಸ್ಥಿತಿನೂ ಹೀಗೆ ಆಗತ್ತೆ. ನೀವು ನನ್ನ ಮಾತನ್ನ ಕೇಳಿಲ್ಲ ಅಂತಂದ್ರೆ ನಿನ್ಗೇನು ಬೇಕು? ಮಂತ್ರಿಗಳೇ, ನನಗೆ 50 ಕೋಟಿ ರೂಪಾಯಿ ಮತ್ತೆ ಒಂದು ಹೆಲಿಕಾಪ್ಟರ್ ಬೇಕು. ನಾನು ಅದನ್ನು ತಗೊಂಡು ಎಂಥ ಜಾಗಕ್ಕೆ ಹೋಗಬೇಕು ಅಂದರೆ ನನ್ನನ್ನು ಅಲ್ಲಿ ಯಾರೂ ಕೂಡ ತಮಾಷೆ ಮಾಡೋದಕ್ಕೆ ಹೆದರ್ಕೋಬೇಕು, ಇಲ್ಲ ಅಂದರೆ
ಇರಿ ಇರಿ. ಲಡ್ಡು ಸಿಂಗ್ ಸರ್, ಏನಾಯ್ತು? ಬ್ಲಾಸ್ಟ್, ಲಡ್ಡು ಸಿಂಗ್ ಏರಿಯಾದಲ್ಲಿ ಬ್ಲಾಸ್ಟ್ ಬ್ಲಾಸ್ಟ್ ಆಗಿದೆ. ಹೇಗಾಯ್ತು, ಯಾರ್ ಮಾಡಿದ್ರು ಏನು ಗೊತ್ತಾಗ್ತಿಲ್ಲ, ಆದ್ರೆ ಬ್ಲಾಸ್ಟ್ ಆಗಿದೆ. ಶಿವ ಟನಲ್ ಒಳಗೆ ಬ್ಲಾಸ್ಟ್ ಆಗಿದೆ, ಎಲ್ಲ ದಾರಿನೂ ಬಂದ್ ಆಗಿದೆ. ಏನಾದ್ರೂ ಸಹಾಯ ಮಾಡು. ತಾತ ನೀವು ಚಿಂತೆ ಮಾಡಬೇಡಿ, ನಾನು ಏನಾದ್ರೂ ಮಾಡೇ ಮಾಡ್ತೀನಿ. ಟೈಗರ್ ಕಂಟ್ರೋಲ್ ರೂಮ್ನ ವಶಪಡಿಸ್ಕೊಂಡಿದ್ದಾನೆ, ಏನಾದ್ರೂ ಮಾಡಿ, ಇಲ್ಲ ಅಂದ್ರೆ ಟನಲ್ ಒಳಗಡೆ ಇರೋ ನಾವು ಹೊರಗಡೆ ಕರ್ಕೊಂಡು ಬರೋದು ಕಷ್ಟ ಆಗುತ್ತೆ. ಸರ್, ಒಳಗೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ? ಇದು ಟನಲ್, ಇದ್ರ ಮೇಲ್ಗಡೆ ಒಂದು ಖಾಲಿ ಜಾಗ ಇದೆ, ಇದ್ರಲ್ಲಿ ಹೋಗಿ ಎಸಿ ಟನಲ್ ಮತ್ತೆ ಎಲೆಕ್ಟ್ರಿಕ್ ರಿಪೇರಿನ ಮಾಡಬಹುದು. ಈ ಸೈಡ್ ನಲ್ಲಿ ಸರ್ವಿಸ್ ಟನಲ್ ಇದೆ, ಇಲ್ಲಿ ಗೂಂಡಗಳು ಗನ್ ಹಿಡ್ಕೊಂಡು ಕಾವಲ್ ಕಾಯ್ತಿದ್ದಾರೆ. ಈ ಟನಲ್ ನ ಇನ್ನೊಂದು ಬದಿ ಇಲ್ಲಿದೆ ನೋಡಿ, ಇದೇನೆ. ಈ ಎಕ್ಸಾಸ್ಟ್ ಫ್ಯಾನ್ ಮೂಲಕ ಒಳಗಡೆ ಇರೋ ಕೆಟ್ಟ ಗಾಳಿನ ಹೊರಗಡೆ ಹಾಕುತ್ತೆ. ಈ ದಾರಿಯಲ್ಲಿ ಹೋದ್ರೆ ಎಕ್ಸಾಸ್ಟ್ ಫ್ಯಾನ್ ನ ಮೇಲ್ಗಡೆ ಹೋಗಬಹುದು, ಒಳಗಡೆ ಹೋಗೋದಕ್ಕೆ ಇದು ಒಂದೇ ದಾರಿ ಇರೋದು. ಲಡ್ಡು ಸಿಂಗ್ ಸರ್, ನಮ್ಮ ಬಳಿ ಇರೋದು ಈ ಎಕ್ಸಾಸ್ಟ್ ಫ್ಯಾನ್ ನ ದಾರಿ ಒಂದೇ ಇರೋದು ಒಳಗೆ ಹೋಗೋದಕ್ಕೆ. ಬನ್ನಿ ಹೋಗೋಣ. ಹೇ ಹೇ ಮಗು, ಏನ್ ಮಾಡ್ತಿದ್ಯಾ ನೀನು? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ಇವನ ಹೆಸರು, ಮತ್ತೆ ನಾನು ಲಡ್ಡು ಸಿಂಗ್, ಯು ಆರ್ ಅಂಡರ್ ಅರೆಸ್ಟ್. ನನಗೆ ಪೆಟ್ಟು ಬೀಳ್ತಾ ಇದೆ. ಲಡ್ಡು ಸಿಂಗ್ ಸರ್ ಬೇಗ ಬನ್ನಿ. ನೀನ್ ಹೆದರ್ಕೊಳ್ಬೇಡ ಶಿವ, ನಾನ್ ನಿನ್ ಹಿಂದೆನೆ ಬರ್ತಾ ಇದ್ದೀನಿ. ಶಿವ, ಅಯ್ಯೋ ಎಲ್ಲೆಲ್ಲಿಂದ ಬಂದ್ಬಿಡ್ತೀರಪ್ಪ ನೀವು? ಹೋಗಿ ಬೇರೆ ಎಲ್ಲಾದ್ರೂ ಭಿಕ್ಷೆ ಬೇಡ, ಇಲ್ಲಿ ಮೊದ್ಲೇ ಟೆನ್ಷನ್ ಅಲ್ಲಿ ಇದೀವಿ ನಾವು. ನಾನು ಹಣ ಕೇಳೋದಕ್ ಬಂದಿಲ್ಲ, ನಾನು ಲಡ್ಡು ಸಿಂಗ್. ಲಡ್ಡು ಸಿಂಗ್ ಸರ್, ನಿಮ್ಗೆ ಏನಾಯ್ತು? ಟನಲ್ ಒಳಗೆ ಹೋಗ್ಬೇಕಂದ್ರೆ ಈ ಫ್ಯಾನ್ಗಳ ಮಧ್ಯದಿಂದಾನೇ ಹೋಗ್ಬೇಕು, ಬೇರೆ ಯಾವ ದಾರಿನೂ ಇಲ್ಲ. ನೀನ್ ಯಾಕೆ ಅಪಾಯಕಾರಿ ಕೆಲ್ಸ ಮಾಡ್ತೀಯ? ಇನ್ನೊಂದ್ಸಲ ಈ ತರ ಎಲ್ಲ ಮಾಡ್ಬೇಡ ನೀನು. ಸಾರಿ ಅಜ್ಜಿ, ಒಳಗ್ ಬರೋದಕ್ಕೆ ಬೇರೆ ದಾರಿನೇ ಇರ್ಲಿಲ್ಲ. ನಿನ್ಗೇನಾಗಿಲ್ಲ ತಾನೇ ಶಿವ, ಹೊರಗಡೆ ಹೋಗೋದಕ್ಕೆ ಯಾವ್ದು ಜಾಗ ಇಲ್ಲ. ಸರ್, ಯಾವ್ದಾದ್ರು ಒಂದ್ ದಾರಿ ಇದ್ದೇ ಇರುತ್ತೆ. ಏಯ್, ನೀನ್ ಯಾರು ಮಗು? ಮಗು ಅಂತ ಕರಿಬೇಡಿ ಅಂಕಲ್, ಮುಂದೆ ಬನ್ನಿ, ಆಮೇಲೆ ನನ್ನ ಹೆಸರನ್ನ ಹೇಳ್ತೀನಿ ನಿಮ್ಗೆ. ಆದ್ರೆ ಮೊದ್ಲು ಇವ್ರನ್ನೆಲ್ಲ ಕಾಪಾಡ್ತೀನಿ. ಇವ್ರನ್ನೆಲ್ಲಾರನ್ನು ನೀನು ಕಾಪಾಡ್ತೀಯಾ? ಈ ಚದುರಂಗದ ಕಾಯಿಗಳೆಲ್ಲ ನನ್ನ ಕೈಯಲ್ಲಿದೆ. ಸರಿ, ನಿನ್ನ ದಾಳ ಏನು ಅಂತ ನೋಡೋಣ. ನಿನ್ನ ದಾಳವನ್ನ ಚಲಾಯಿಸು. ಹ್ಮ್
ತಾತ ಅಜ್ಜಿ ನೀವು ಇಲ್ಲಿಂದ ಹುಷಾರಾಗಿ ಹೊರಡಿ, ಬೇರೆ ಯಾವ ದಾರಿನೂ ಇಲ್ಲ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ. ಹಾಗಾದ್ರೆ ನೀನು ತಪ್ಪಿಸ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲಿ ನೋಡು ನನ್ನ ಮುಂದಿನ ದಾಳ. ಏಯ್ ಸರ್ವಿಸ್ ಸ್ಟ್ಯಾಂಡ್ ಹತ್ರ ನೀವೆಲ್ಲ ಹೋಗಿ, ಅವ್ರನ್ನ ಯಾರನ್ನು ಹೊರಗಡೆ ಹೋಗೋದಕ್ಕೆ ಬಿಡಬೇಡಿ, ಅವ್ರಿಗೆ ನರಕ ತೋರಿಸಿ. ತಾತ ಅಜ್ಜಿ ನೀವು ಹೊರಡಿ ಇಲ್ಲಿಂದ ಬೇಗ. ಹಿಡ್ಕೊಳ್ಳಿ ರೆಡಿ. ಈಗ ಫೈಟ್ ಮಾಡೋದ್ರಲ್ಲಿ ಮಜಾ ಬರುತ್ತೆ ಅಂಕಲ್, ಯಾಕಂದ್ರೆ ಅವರೆಲ್ಲ ಹೋಗಿದ್ದಾರೆ ಈಗ. ಹಲೋ ಅಂಕಲ್, ನಿಮ್ ಪ್ಲಾನು ಫೇಲ್ ಆಗೋಯ್ತು. ಏ ಪುಟಾಣಿ ಹುಡುಗ ಸಿಕ್ಕಾಪಟ್ಟೆ ಚುರುಕಿದ್ದಾನೆ, ಅವನನ್ನ ಹಿಡ್ದು ಇಟ್ಕೊಳ್ಳಿ, ನಾನು ಬರ್ತಾ ಇದ್ದೀನಿ. ಸೈಕಲ್ನೇ ನಿಮ್ ಕೈಯಲ್ಲಿ ಹಿಡಿಯಕ್ಕಾಗಿಲ್ಲ, ಇನ್ನು ನನ್ನನ್ನೇ ಹಿಡಿತೀರಾ? ಅಯ್ಯಯ್ಯೋ, ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನ್ ಬಂದಿದ್ದೀನಿ. ಲಡ್ಡು ಸಿಂಗ್ ಇಸ್ ಬ್ಯಾಕ್. ಇನ್ನು ಫೈಟ್ ಮಾಡ್ಬೇಕಾ? ಇಲ್ಲಾಂದ್ರೆ ಹೋಗ್ಲಾ ನಾನು. ಹ
ನೋಡೋದಕ್ಕೆ ಮಾತ್ರ ನಾನು ಕುಳ್ಳಗಿದ್ದೀನಿ, ಆದ್ರೆ ಕೆಲಸಗಳೆಲ್ಲ ದೊಡ್ಡ ದೊಡ್ಡದಾಗಿ ಮಾಡ್ತೀನಿ. ನೋಡು, ನೀನು ನನ್ನ ಚೆಕ್ಮೇಟ್ ಆಗಿ ತಗಲ ಹಾಕೊಂಡ್ ಬಿಟ್ಟಿದ್ಯಾ, ಈಗ ಏನ್ ಮಾಡ್ತೀಯ ಹೇಳು. ಮಗು ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಾನು ಉಳ್ಕೊಳ್ಳಿಲ್ಲ ಅಂತಂದ್ರೆ ನೀನು ಉಳ್ಕೊಳ್ಳೋದಿಲ್ಲ. ಈಗ ಒಂದೇ ಒಂದು ನಿಮಿಷ ಇದೆ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ. ಈ ಟನಲ್ ಒಳಗಡೆ ಆ ನೀರೆಲ್ಲ ಬಂದ್ಬಿಡುತ್ತೆ. ಓಡೋಗ ಹಾಗಿದ್ರೆ ಬೇಗ ಓಡೋ ಹೋಗ್ಬಿಡು, ಇಲ್ಲಾಂದ್ರೆ ಇಬ್ರು ಸತ್ ಹೋಗ್ತೀವಿ. ಮೊದಲು ನಾನಂತೂ ಹೋಗ್ತಾ ಇದ್ದೀನಿ ಗೊತ್ತಾ. ನಾನು ಅರ್ಧದಲ್ಲಿ ಓಡೋಗೋದನ್ನ ಕಲ್ತೇ ಇಲ್ಲ ಅಂಕಲ್. ಮಗು ನನ್ನ ಎಲ್ಲ ಪ್ಲಾನ್ಗಳನ್ನು ಹಾಳು ಮಾಡಿಬಿಟ್ಟ. ಟೈಗರ್ ಅಂಕಲ್, ಇದನ್ನ ಹೇಳ್ತಾರೆ ಜೆಟ್ ಅಂಡ್ ನೆಟ್. ಇನ್ನು ಯಾರಿಗಾದ್ರೂ ಫೈಟ್ ಮಾಡ್ಬೇಕಂತ ಅನಿಸ್ತಿದ್ಯಾ? ನಾವು ಫೈಟ್ಗೆಲ್ಲ ಹೆದರ್ಕೊಳ್ಳೋದಿಲ್ಲ, ಆದ್ರೆ ಜನಗಳು ನಗ್ತಾರೆ ಒಂದು ಮಗು ಕೈಯಲ್ಲಿ ಒದೆ ತಿಂದ್ಬಿಟ್ವಿ ಅಂತ. ನಾನು ಹೇಳ್ತೀನಿ, ಮಂತ್ರಿಯವರ ಜೀವ ಅಪಾಯದಲ್ಲಿರುವುದನ್ನ ನೋಡಿ ನನ್ನ ಜೀವನ ಪಣಕ್ಕಿಟ್ಟು ಮಂತ್ರಿಯವ್ರ ಜೀವ ಉಳಿಸಿದ್ದೀನಿ. ಜೋಕಿಂಗ್ ಜೋಕಿಂಗ್, ಮತ್ತೆ ನನ್ನ ಜೀವನ ಕೂಡ ಅಪಾಯದಲ್ಲಿತ್ತು, ಆದ್ರೆ ನಾನು ಕೂಡ ಪಾರಾದೆ, ಮತ್ತೆ ಶಿವ ನಮ್ಮೆಲ್ಲರನ್ನು ಕೂಡ ಕಾಪಾಡ್ದ. ಶಿವನಿಗೆ ಜೈವಾಗ್ಲಿ.